ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಹಂಡ್ರೆಡ್ ಜನವರಿಯ ಮಂತ್ನ ಪ್ರಚಲಿತ ಘಟನೆಗಳನ್ನು ನೋಡೋಣ ಯಾಕಂದರೆ ಈ ಹಿಂದೆ ನಾವು ಬೆಸ್ಟ್ ಫಿಫ್ಟಿ ಅಂತ ಒಂದು ಫೆಬ್ರವರಿ ಮಂತ್ನ ಪ್ರಚಲಿತ ಘಟನೆಗಳನ್ನು ಮಾಡಿದ್ದೆವು ಅದನ್ನು ನೀವೆಲ್ಲರೂ ನೋಡಿ ಹಾಗೆ ಒಂದು ಉತ್ತಮ ರೀತಿಯಿಂದ ಸ್ವೀಕರಿಸಿದ್ದಾರಾ ಮತ್ತು ಆ ಒಂದು ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ ಮೂಲಕ ಕೂಡ ನೀವು ಹೇಳಿದ್ದೀರಾ ಮತ್ತು ಒಂದು ಜನವರಿ ಮಂತ್ನ ಒಂದು ಹಂಡ್ರೆಡ್ ಕ್ವಶನ್ಸ್ನ ಪ್ರಚಲಿತ ಘಟನೆಗಳನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಕ್ಕಾಗಿ ನಾವು ಈ ಒಂದು ಜನವರಿ ಮಂತ್ನ ಒಂದು ಬೆಸ್ಟ್ ಹಂಡ್ರೆಡ್ ಪಾರ್ಟನ್ನ ಅನ್ನುವಂಥದ್ದ ಒಂದು ಕರೆಂಟ್ ಅಫೇರ್ಸ್ನ ತರ್ತಾ ಇದ್ದೀವಿ ಈ ಬೆಸ್ಟ್ ಹಂಡ್ರೆಡನ್ನ ಒಂದು ಪಾ ಎರಡು ಪಾರ್ಟನ್ನಾಗಿ ನೋಡೋಣ ಒಂದು ಪಾರ್ಟ್ ಒನ್ ಹಾಗೆ ಪಾರ್ಟ್ ಒನ್ನಲ್ಲಿ ಒಂದು ಐವತ್ತು ಕ್ವಶನ್ಸು ಹಾಗೆ ಪಾರ್ಟ್ ಟೂದಲ್ಲಿ ಒಂದು ಐವತ್ತು ಕ್ವಶನ್ಸ್ನ ನೋಡೋಣ ಹಾಗೆ ಒಂದು ಎಲ್ಲ ಕ್ವೆಶನ್ಗಳು ಇಂಪಾರ್ಟೆಂಟ್ ಆಗಿದ್ದರಿಂದ ಎಲ್ಲವನ್ನು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಉತ್ತರಗಳನ್ನು ಸರಿಯಾಗಿ ಗಮನಿಸಿ ಅದಕ್ಕೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಜಾಯಿನ್ ಆಗಿದ್ದೀರಾ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ಬನ್ನಿ ನೋಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಪೌರತ್ವಕ್ಕಾಗಿ ವಲಸಿಗರನ್ನು ಶಾರ್ಟ್ ಲಿಸ್ಟ್ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು ಅಂದರೆ ಈ ಸಿ ಎ ಒಂದು ಕಾನೂನಿನ ಅನ್ವಯ ವಲಸಿಗರನ್ನ ಹೊರ ಹಾಕೋದಕ್ಕೆ ಒಂದು ಶಾರ್ಟ್ ಲಿಸ್ಟ್ ಮಾಡಿದಂಥ ಮೊದಲ ರಾಜ್ಯ ಅಂದರೆ ಒಂದು ಲಿಸ್ಟನ್ನು ತಯಾರು ಮಾಡಿದಂಥ ಮೊದಲ ರಾಜ್ಯ ಯಾವುದು ಯಾವುದು ಅಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಈ ಒಂದು ಕಾರ್ಯವನ್ನು ಮೊದಲಿಗೆ ಮಾಡಿದಂಥ ರಾಜ್ಯವಾಗಿದೆ ಪೌರತ್ವಕ್ಕಾಗಿ ವಲಸಿಗರನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡಿದೆ ಮಾಡಿದಂಥ ಮೊದಲ ರಾಜ್ಯ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಕೇಂದ್ರೀಯ ರಿಸರ್ವ್ ಪೊಲೀಸ್ ಪಡೆ ಮುಖ್ಯಸ್ಥರಿಗೆ ಹೆಚ್ಚು ಚಾರ್ಜನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಸಿ ಆರ್ ಪಿ ಎಫ್ ಒಂದು ಮುಖ್ಯಸ್ಥರಿಗೆ ಹೆಚ್ಚುವರಿಯಾಗಿ ಒಂದು ಚಾರ್ಜ್ ಯಾರಿಗೆ ಚಾರ್ಜನ್ನು ಕೊಡಲಾಗಿದೆ ಅಂತ ಕೇಳಿದ್ದಾರೆ ಯಾರು ಅಂದರೆ ಎಸ್ ಎಸ್ ದೇಶ್ವಾಲ್ ಅವರಿಗೆ ಎಸ್ ಎಸ್ ದೇಶ್ವಾಲ್ ಅವರನ್ನು ಸಿ ಆರ್ ಪಿ ಎಫ್ನ ಮುಖ್ಯಸ್ಥರಾಗಿ ಒಂದು ಹೆಚ್ಚುವರಿ ಕಾರ್ಯ ನಿರ್ವಹಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ರಾಜ್ಯ ಯಾವ ರಾಜ್ಯ ಸರ್ಕಾರಗಳು ಒಂದು ಅಭಿನಂದನ್ ಯೋಜನೆಯನ್ನ ಪ್ರಾರಂಭಿಸಿವೆ ಕೆಳಗಿನ ಯಾವ ರಾಜ್ಯ ಸರ್ಕಾರ ಅಭಿನಂದನ್ ಅನ್ನುವಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ ಯಾವ ರಾಜ್ಯ ಅಂದರೆ ಅಸ್ಸಾಂ ಅಸ್ಸಾಂದಲ್ಲಿ ಅಭಿನಂದನ್ ಅನ್ನುವಂಥ ಒಂದು ಯೋಜನೆಯನ್ನ ಶುರು ಮಾಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಜನವರಿಯಿಂದ ಅಂದರೆ ಎರಡ್ ಸಾವಿರದ ಇಪ್ಪತ್ತರ ಜನವರಿಯಿಂದ ಹಾಲೆಂಡ್ ಎಂಬ ಅಡ್ಡ ಹೆಸರನ್ನು ಕೈ ಬಿಡುವುದಾಗಿ ಯಾವ ದೇಶವು ಸಾಮಾಜಿಕವಾಗಿ ಘೋಷಿಸಿದೆ ಅಂದರೆ ಈ ಮುಂಚೆ ಅದಕ್ಕೆ ಹಾಲೆಂಡ್ ಅಂತಿದ್ರು ಆ ದೇಶಕ್ಕೆ ಅಂದರೆ ಅದರ ಒಂದು ಅಡ್ಡಸರಾಗಿತ್ತು ಅದನ್ನು ಈಗ ಕೈ ಬಿಡುವುದಾಗಿ ಘೋಷಿಸಿದೆ ಯಾವ ದೇಶ ಅಂದರೆ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಹಾಲೆಂಡ್ ಅನ್ನುವಂಥ ಒಂದು ಅಡ್ಡಸರನ್ನು ಕೈ ಬಿಡುವುದಕ್ಕೆ ನಿರ್ಧಾರ ನಿರ್ಧಾರ ಮಾಡಿದೆ ಇನ್ನು ಮುಂದಿನ ಪ್ರಶ್ನೆ ಅಬ್ಡೆಲಾಜೀಜ್ ಡಿಜೆರಾಡ್ ಅವರನ್ನು ಯಾವ ದೇಶದ ಹೊಸ ಪ್ರಧಾ ಪ್ರಧಾನಿಯಾಗಿ ನೇಮಿಸಲಾಗಿದೆ ಅಂದರೆ ಅಬ್ಡೆಲಾಜೀಜ ಡಿಜೆರಾಡ್ ಅನ್ನುವಂಥವರು ಒಂದು ಕೆಳಗಿನ ಯಾವ ದೇಶದ ಹೊಸ ಪ್ರಧಾನಿಯಾಗಿದ್ದಾರೆ ಅಂತ ಕೇಳಿದ್ದಾರೆ ಯಾವ ದೇಶ ಅಂದರೆ ಅಲ್ಜೀರಿಯಾ ದೇಶದ ಒಂದು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಯಾರು ಅಬ್ದೆಲಾಜಿಜೆ ಡಿಜೆರಾಡ್ ಅನ್ನುವಂಥವರು ಮುಂದಿನ ಪ್ರಶ್ನೆ ರೈಲ್ವೆ ಮಂಡಳಿಯ ಅಧ್ಯಕ್ಷರ ಉಸ್ತುವಾರಿ ವಹಿಸಿಕೊಂಡವರು ಯಾರು ಅಂದರೆ ಒಂದು ರೈಲ್ವೆ ಮಂಡಳಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿದರು ಅಂದರೆ ಮತ್ತೆ ಆಯ್ಕೆಯಾಗಿದ್ದಾರೆ ಯಾರಂದರೆ ವಿನೋದ್ ಕುಮಾರ್ ಯಾದವ್ ವಿನೋದ್ ಕುಮಾರ್ ಯಾದವ್ರವರು ಈ ಮುಂಚೆನು ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿದ್ದರು ಒಂದು ಜನವರಿ ಮಂತ್ ಅಲ್ಲಿ ಮತ್ತೆ ಒಂದು ಪುನರ್ ಆಯ್ಕೆಯಾಗಿದ್ದಾರೆ ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿ ಯಾರು ವಿನೋದ್ ಕುಮಾರ್ ಯಾದವ್ ಇನ್ನ ಮುಂದಿನ ಪ್ರಶ್ನೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತರ ತಿಂಗಳ ಮೊದಲ ದಿನವನ್ನು ವಾಹನ ಇಲ್ಲ ಅಂದ್ರೆ ನೋ ವೆಹಿಕಲ್ ಡೇ ಎಂದು ಆಚರಿಸುವ ಯಾ ಯಾವ ರಾಜ್ಯ ನಿರ್ಧರಿಸಿದೆ ಆಚರಿಸಲು ಯಾವ ರಾಜ್ಯ ನಿರ್ ನಿರ್ಧರಿಸಿದೆ ಅಂದರೆ ನೋ ವೆಹಿಕಲ್ ಅಂತ ಮೊದಲ ಅಂದರೆ ತಿಂಗಳ ಮೊದಲ ದಿನವನ್ನ ಆಚರಿಸುವುದಕ್ಕೆ ನಿರ್ಧಾರ ಮಾಡಿದಂಥ ರಾಜ್ಯ ಯಾವುದು ಯಾವ ರಾಜ್ಯ ಅಂದರೆ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಮೊದಲಿಗೆ ಒಂದು ತಿಂಗಳ ಮೊದಲ ದಿನವನ್ನ ನೋ ವೆಹಿಕಲ್ ಡೇ ಅಂತ ಆಚರಿಸ ಅಂದರೆ ಆಚರಿಸುವುದಕ್ಕೆ ಪ್ರಾರಂಭಿಸಿದಂಥ ರಾಜ್ಯ ಇನ್ನು ಮುಂದಿನ ಪ್ರಶ್ನೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ತ್ವರಿತ ಕುಂದುಕೊರತೆ ಪರಿಹಾರಕ್ಕಾಗಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಯಾವ ಪೋರ್ಟಲನ್ನು ಒಂದು ಪ್ರಾರಂಭಿಸಲು ಸಿದ್ಧವಾಗಿದೆ ಅಂದರೆ ಯಾವ ಸಚಿವಾಲಯದವರು ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದವರು ಈ ಒಂದು ಉದ್ಯೋಗದಾತರ ಮತ್ತು ಉದ್ಯೋಗಿಗಳಿಗಾಗಿ ಒಂದು ಪೋರ್ಟಲನ್ನು ಆರಂಭಿಸಿದ್ದಾರೆ ಯಾವ ಪೋರ್ಟಲ್ ಅಂದರೆ ಸಂತುಷ್ಟ್ ಅನ್ನುವಂಥ ಒಂದು ಪೋರ್ಟಲನ್ನು ಆರಂಭಿಸಿದ್ದಾರೆ ಸಂತುಷ್ಟ್ ಪೋರ್ಟಲ್ ಇನ್ನು ಮುಂದೆ ನೋಡೋದಾದರೆ ವಾರ್ಷಿಕ ಪ್ಲ ಪ್ಲೆಮಿಂಗೋ ಉತ್ಸವವನ್ನು ಜನವರಿಯಲ್ಲಿ ಯಾವ ರಾಜ್ಯದಲ್ಲಿ ಅಂದರೆ ನಡೆಯಿತು ಈ ಒಂದು ಪ್ಲಮಿಂಗೋ ಫೆಸ್ಟಿವಲ್ ಅಂತ ಜನವರಿ ಮಂತಲ್ಲೇ ನಡೆಯಿತು ಯಾವ ರಾಜ್ಯದಲ್ಲಿ ಅಂದರೆ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿ ಈ ಪ್ಲಮಿಂಗೋ ಫೆಸ್ಟಿವಲ್ನ ನಡೆಯಿತು ಮುಂದಿನ ಪ್ರಶ್ನೆ ನೋಡೋದಾದರೆ ಮೂವತ್ತಾರನೇ ಅಂತಾರಾಷ್ಟ್ರೀಯ ಭೂವೈಜ್ಞಾನಿಕ ಕಾಂಗ್ರೆಸ್ ಯಾವ ದೇಶದಲ್ಲಿ ನಡೆಯಲಿದೆ ಅಂದರೆ ಮೂವತ್ತಾರನೇ ರ ಮೂವತ್ತಾರನೇ ಒಂದು ಆವೃತ್ತಿಯ ಒಂದು ಇಂಟರ್ನ್ಯಾಷನಲ್ ಜಿಯೋ ಸೈನ್ಸ್ ಕಾಂಗ್ರೆಸ್ ಇದು ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಯಾವ ದೇಶ ಅಂದರೆ ನಮ್ಮ ಭಾರತದಲ್ಲಿ ಈ ಒಂದು ಮೂವತ್ತಾರನೇ ಅಂತಾರಾಷ್ಟ್ರೀಯ ಭೂವೈಜ್ಞಾನಿಕ ಕಾಂಗ್ರೆಸ್ ಒಂದು ಅಧಿವೇಶನ ಅಂದರೆ ಸಭೆ ನಡೆಯುತ್ತೆ ಎಲ್ಲಿ ಅಂದರೆ ಇಂಡಿಯಾ ಇಂಡಿಯಾದಲ್ಲಿ ಮೂವತ್ತಾರನೇ ಅಂತಾರಾಷ್ಟ್ರೀಯ ಭೂವೈಜ್ಞಾನಿಕ ಕಾಂಗ್ರೆಸ್ ನಡೆಯಲಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಎರಡು ಒಂದೂರ ಹದಿನೇಳರ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಆವೃತ್ತಿ ಯಾವ ನಗರದಲ್ಲಿ ನಡೆಯಲಿದೆ ಅಂದರೆ ಜನವರಿಯಲ್ಲಿ ಅದು ನಡೆದ ನಡೆದಿದೆ ಒಂದು ಒಂದೂರ ಏಳ ಏಳರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಈ ವರ್ಷದ ಸಭೆ ನಡೆಯಿತು ಅಂದರೆ ಒಂದು ಆ ಫಂಕ್ಷನ್ ಆಯಿತು ಎಲ್ಲಿ ಅಂದರೆ ಎಲ್ಲರಿಗೆ ಗೊತ್ತಿರುವ ಹಾಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಈ ಒಂದು ಒಂದೂರ ಏಳರ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಆವೃತ್ತಿ ನಡೆಯಿತು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಚೇತನರಿಗೆ ಕರೆನ್ಸಿ ನೋಟ್ ನೋಟುಗಳನ್ನು ಒಂದು ಗುರುತಿಸಲು ಸಹಾಯ ಮಾಡಲು ಆರ್ ಬಿ ಐ ಯಾವ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಅಂದರೆ ಒಂದು ದೃಷ್ಟಿ ಇಲ್ಲದವರಿಗೆ ಕರೆನ್ಸಿ ನೋಟುಗಳನ್ನು ಗುರುತಿಸುವುದಕ್ಕಾಗಿ ಆರ್ ಬಿ ಐ ಒಂದು ಹೊಸ ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದೆ ಯಾವ ಅಪ್ಲಿಕೇಶನ್ ಅಂದರೆ ಮಣಿ ಅನ್ನುವಂಥ ಒಂದು ಅಪ್ಲಿಕೇಶನ್ನ ಪ್ರಾರಂಭಿಸಿದೆ ಮಣಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಹಾಗೆ ಲೈಕ್ ಮಾಡಿ ಮುಂದಿನ ಪ್ರಶ್ನೆ ನೋಡೋಣ ಭೂ ಆದಾಯವನ್ನು ಆನ್ಲೈನ್ನಲ್ಲಿ ಪಾವತಿಸಲು ಅನುಕೂಲವಾಗುವಂತೆ ಯಾವ ರಾಜ್ಯವು ಪೌತಿ ಆ್ಯಪ್ ಅನ್ನು ಪ್ರಾರಂಭಿಸಿದೆ ಅಂದರೆ ಭೂಮಿಯ ಒಂದು ಎಲ್ಲ ದ ಡಾಕ್ಯುಮೆಂಟ್ಸ್ನ ಆನ್ಲೈನ್ನಲ್ಲೇ ಪಾವತಿಸುವ ಹಾಗೆ ಯಾವ ರಾಜ್ಯವು ಪೌತಿ ಅನ್ನುವಂಥ ಆ್ಯಪ್ನ ಪ್ರಾರಂಭಿಸಿದೆ ಯಾವ ರಾಜ್ಯ ಅಂದ್ರೆ ಒಡಿಶಾ ಈ ಒಡಿಶಾದಲ್ಲಿ ಈ ಒಂದು ಪೌತಿ ಅನ್ನುವಂಥ ಆ್ಯಪ್ನ ಶುರು ಮಾಡಿದ್ದಾರೆ ಪೌತಿ ಆ್ಯಪ್ನ ಒಂದು ಉಪಯೋಗ ಏನಂದರೆ ಭೂ ಆದಾಯದ ಒಂದು ಆನ್ಲೈನ್ ಆನ್ಲೈನ್ನಲ್ಲಿ ಪಾವತಿಸುವುದಕ್ಕೆ ಅನುಕೂಲಕರವಾಗುವಾಗುವಂಥ ಆ್ಯಪ್ ಯಾವುದು ಪೌತಿ ಆ್ಯಪ್ ಇನ್ನು ಮುಂದೆ ನೋಡೋದಾದರೆ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಯಾವ ಎರಡು ಪಂದ್ಯಗಳು ಸೇರಿಸಲಾಗಿದೆ ಅಂದರೆ ಅವು ಯಾವ ಎರಡು ಪಂದ್ಯಗಳಂತ ಕೇಳಿದ್ದಾರೆ ಖೇಲೋ ಇಂಡಿಯಾದಲ್ಲಿ ಹೊಸದಾಗಿ ಎರಡು ಪಂದ್ಯಗಳನ್ನು ಸೇರಿಸಲಾಗಿದೆ ಅವು ಯಾವುವು ಅವು ಯಾವಂದರೆ ಲಾನ್ ಬೌಲ್ಸ್ ಆ್ಯಂಡ್ ಸೈಕ್ಲಿಂಗ್ ಅನ್ನುವಂಥ ಈ ಎರಡು ಗೇಮ್ಗಳನ್ನು ಒಂದು ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಈ ಬಾರಿಗೆ ಸೇರಿಸಲಾಗಿದೆ ಈ ಬಾರಿಗೆ ಖೇಲೋ ಇಂಡಿಯಾ ಕ್ರೀಡಾಕೂಟ ಎಲ್ಲಿ ಅಂದ್ರೆ ಒಂದು ಅಸ್ಸಾಂನ ಗುವಾಹಟಿಯಲ್ಲಿ ನಡೆಯಿತು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಯಾವ ರಾಜ್ಯದ ಒಂದು ಸೋಹರ್ ಸೋರಹಾಯ್ ಮತ್ತು ಕುಹಬರ್ ಅನ್ನುವಂಥ ಕಲೆಗಳು ಜಿ ಐ ಗಳನ್ನ ಸ್ವೀಕರಿಸಿದವೆ ಸೋರಹ್ ಸೋರಾಯ್ ಮತ್ತು ಕೊಹಬರ್ ಅನ್ನುವಂಥ ಕಲೆಗಳು ಇವೆರಡೂ ಯಾವ ರಾಜ್ಯದ ಕಲೆಗಳು ಇವು ಜಿ ಐ ಟ್ಯಾಗ್ವನ್ನು ಒಂದು ಜೆ ಐ ಟ್ಯಾಗ್ ಅಂತ ಈ ಟ್ಯಾಗ್ ಅನ್ನ ಸ್ವೀಕರಿಸಿದವ ಯಾವ ರಾಜ್ಯದ ಒಂದು ಕಲೆಗಳು ಅಂದ್ರೆ ಜಾರ್ಖಂಡ್ನ ಒಂದು ಈ ಎರಡು ಕಲೆಗಳು ಇನ್ನು ಮುಂದೆ ನೋಡೋದಾದ್ರೆ ವಿಶ್ವದ ಎರಡನೇ ಅತಿ ಎತ್ತರದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಯಿತು ಅಂದರೆ ವಿಶ್ವದ ಎರಡನೇ ಅತಿ ಎತ್ತರದ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆ ಎಲ್ಲಿ ಅಂದರೆ ಯಾವ ನಗರದಲ್ಲಿ ಅಂದರೆ ಅಹಮದಾಬಾದ್ ಈ ಒಂದು ವಿಶ್ವದ ಎರಡನೇ ಎತ್ತರದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತು ವರ್ಷವನ್ನ ಒಂದು ಡ್ಯಾಶ್ ಡ್ಯಾಶ್ ಎಂದು ಗೊತ್ತುಪಡಿಸಿದೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತು ವರ್ಷವನ್ನು ಏನಂತ ಒಂದು ಗೊತ್ತುಪಡಿಸಿದ್ದಾರೆ ಏನಂದ್ರೆ ಏನಂದರೆ ದ ಇಯರ್ ಆಫ್ ನರ್ಸ್ ಅಂಡ್ ಮಿಡ್ವೈಪ್ಸ್ ಅಂದರೆ ನರ್ಸ್ ಮತ್ತು ಶುಶ್ರೂಕಿಯ ವರ್ಷ ಅಂತ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯವರು ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆರ್ಗೈ ಆರ್ಗನೈಜೇಷನ್ದವರು ಈ ಒಂದು ಎರಡು ಸಾವಿರದ ಇಪ್ಪತ್ತರ ವರ್ಷವನ್ನು ಗೊತ್ತುಪಡಿಸಿದ್ದಾರೆ ನರ್ಸ್ ಮತ್ತು ಶುಶ್ರೂಕಿಯ ಒಂದು ವರ್ಷ ಅಂದರೆ ದ ಇಯರ್ ಆಫ್ ನರ್ಸ್ ಆ್ಯಂಡ್ ಮಿಡ್ವೈಪ್ಸ್ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಯಾವ ಉಪಗ್ರಹವನ್ನು ಇಸ್ರೋ ಎರಡು ಸಾವಿರದ ಇಪ್ಪತ್ತರ ಜನವರಿ ಹದಿನೇಳರಂದು ವರ್ಷದ ಮೊದಲ ಉಪಗ್ರಹವಾಗಿ ಉಡಾಯಿಸಲಿದೆ ಅಂದರೆ ಆಲ್ರೆಡಿ ಒಂದು ಜನವರಿ ಮಂತಲ್ಲಿ ಉಡ ಉಡಾಯಿಸಿದ್ದಾರೆ ಅಂದರೆ ಉಡಾವಣೆ ಮಾಡಿದ್ದಾರೆ ಅದು ಯಾವುದಂದರೆ ಯಾವ ಒಂದು ಉಪಗ್ರಹ ಅಂದರೆ ಜಿ ಶ್ಯಾಟ್ ತರ್ಟಿ ಅನ್ನುವಂಥ ಉಪಗ್ರಹನ ಒಂದು ಜನವರಿ ಮಂತಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತರ ಮೊದಲ ಒಂದು ಉಪಗ್ರಹ ಇದು ಯಾವುದು ಜಿ ಶ್ಯಾಟ್ ಥರ್ಟಿ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದರೆ ಇದು ಒಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಒಂದು ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಮುಂದೆ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತೊಂದು ರಾಜ್ಯಗಳ ಪ್ರಗತಿಪರ ರೈತರಿಗೆ ನೀಡಿದ ಪ್ರಶಸ್ತಿಯ ಹೆಸರೇನು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಇಪ್ಪತ್ತೊಂದು ರಾಜ್ಯಗಳ ರೈತರಿಗೆ ಪ್ರಗತಿಪರ ರೈತರಿಗೆ ನೀಡಿದಂಥ ಪ್ರಶಸ್ತಿ ಹೆಸರೇನು ಅಂತ ಕೇಳಿದರೆ ಏನು ಅಂದರೆ ಕೃಷಿ ಕರ್ಮಾನ್ ಕೃಷಿ ಕರ್ಮಾನ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಅಂದರೆ ಎರಡು ಸಾವಿರ ಜನವರಿ ಎರಡು ಸಾವಿರದ ಇಪ್ಪತ್ತರ ಒಂದು ಮನ್ ತಿಂಗಳಿನಲ್ಲಿ ಇಪ್ಪತ್ತೊಂದು ರಾಜ್ಯಗಳ ಪ್ರಗತಿಪರ ರೈತರಿಗೆ ಈ ಒಂದು ಕೃಷಿ ಅಂತ ಪ್ರಶಸ್ತಿಯನ್ನು ನೀಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂರು ದಿನಗಳ ಹದಿನಾಲ್ಕನೇ ಜಾಗತಿಕ ಆರೋಗ್ಯ ಶೃಂಗ್ಯ ಸಭೆಯನ್ನು ಯಾವ ನಗರ ಆಯೋಜಿಸುತ್ತಿದೆ ಅಂದರೆ ಜನವರಿ ಮೂರರಂದು ಇದು ಆಲ್ರೆಡಿ ಮುಗಿದಿದೆ ಇದೊಂದು ಹದಿನಾಲ್ಕು ಅಂದರೆ ಮೂರು ದಿನಗಳ ಹದಿನಾಲ್ಕನೇ ಜಾಗತಿಕ ಆರೋಗ್ಯ ಶೃಂಗಸಭೆ ಯಾವ ನಗರದಲ್ಲಿ ಆಯೋಜಿಸಿದ್ದಾರೆ ಅಂದರೆ ವಿಶಾಖಪಟ್ಟಣಮದಲ್ಲಿ ಈ ಒಂದು ಹದಿನಾಲ್ಕನೇ ಜಾಗತಿಕ ಆರೋಗ್ಯ ಶೃಂಗಸಭೆಯನ್ನು ಆಯೋಜಿಸಿದ್ರು ನಾ ಮುಂದೆ ನೋಡೋದಾದರೆ ಆರು ಖಂಡಗಳಲ್ಲಿನ ಶಿಖರಗಳ ಆರು ಎತ್ತರದ ಪರ್ವತವನ್ನು ಏರಿದ ವಿಶ್ವದ ಮೊದಲ ಮತ್ತು ಕಿರಿಯ ಬುಡಕಟ್ಟು ಮಹಿಳೆ ಯಾರು ಒಂದು ಆರು ಖಂಡಗಳಲ್ಲಿರುವಂತಹ ಆರು ಎತ್ತರದ ಪರ್ವತವನ್ನ ಏರಿದ ವಿಶ್ವದ ಮೊದಲ ಮತ್ತು ಕಿರಿಯ ಬುಡುಕಟ್ಟು ಮಹಿಳೆ ಯಾರು ಯಾರು ಅಂದ್ರೆ ಮಾಲವತ್ ಪೂರ್ಣ ಅನ್ನುವಂಥ ಮಹಿಳೆ ಏಕೆ ಇವಳು ಈ ಒಂದು ಆರು ಖಂಡಗಳಲ್ಲಿನ ಆರು ಪರ್ವತವನ್ನ ಏರಿದ ವಿಶ್ವದ ಮೊದಲ ಮತ್ತು ಕಿರಿಯ ಬುಡುಕಟ್ಟು ಮಹಿಳೆ ಮಾಲವತ್ ಪೂರ್ಣ ಅನ್ನುವಂತ ಮಹಿಳೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಐದನೇ ರಾಷ್ಟ್ರೀಯ ಐಸ್ ಹಾಕಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತು ಯಾವ ಸ್ಥಳದಲ್ಲಿ ನಡೆಯುತ್ತಿದೆ ಒಂದು ಐಸ್ ಹಾಕಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತರ ಆವೃತ್ತಿ ಎಲ್ಲಿ ನಡೆಯುತ್ತಿದೆ ಅಂತ ಕೇಳಿದ್ದಾರೆ ಎಲ್ಲಿ ಅಂದರೆ ಲೇಹ ಲಡಾಖ್ನ ಲೇಹದಲ್ಲಿ ಈ ಒಂದು ಐಸ್ ಹಾಕಿ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ಅಂತೂ ನಡೆ ನಡೆದಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಯಾವ ರಾಜ್ಯವು ಈ ಗಜೆಟ್ ಪೋರ್ಟಲ್ ಅನ್ನು ಭಾರತದಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿದೆ ಅಂದರೆ ಎಲ್ಲ ರಾಜ್ಯ ಇಲಾಖೆಗಳಿಂದ ಗಜೆಟ್ ಅಧಿಸೂಚನೆಗಳನ್ನು ಒಂದೇ ವಿಧಿಕೆಡೆಯಲ್ಲಿ ಲಭ್ಯ ಅಂದರೆ ಲಭ್ಯವಿರುವ ಹಾಗೆ ಈ ಒಂದು ಇ ಗಜೆಟ್ ಪೋರ್ಟಲ್ ಉದ್ದೇಶ ಈ ಗಜೆಟ್ನ ಪೋರ್ಟಲ್ನ ಒಂದು ಉದ್ದೇಶ ಏನಂದರೆ ಎಲ್ಲ ರಾಜ್ಯಗಳ ಇಲಾಖೆಯಿಂದ ಗಜೆಟ್ ಅಧಿಸೂಚನೆಗಳನ್ನು ಒಂದೇ ವಿಧಿಕೆಡೆಯಲ್ಲಿ ಲಭ್ಯವಿರುವ ಇರುವ ಹಾಗೆ ಮಾಡುವುದು ಯಾವ ರಾಜ್ಯ ಈ ಒಂದು ಗಜೆಟ್ ಪೋರ್ಟಲ್ ಮೊದಲ ಬಾರಿಗೆ ಪ್ರಾರಂಭಿಸಿದೆ ಅಂದರೆ ಒಡಿಸ್ಸಾ ರಾಜ್ಯ ಒಡಿಶಾ ರಾಜ್ಯದಲ್ಲಿ ಈ ಗಜೆಟ್ ಇ ಗಜೆಟ್ ಪೋರ್ಟಲ್ ಅನ್ನ ಪ್ರಾರಂಭಿಸಿದಂತ ಮೊದಲ ರಾಜ್ಯ ಇ ಗಜೆಟ್ ಅಂದ್ರೆ ಎಲ್ಲಾ ರಾಜ್ಯಗಳ ಒಂದು ಗಜೆಟ್ ಅಧಿಸೂಚನೆಯನ್ನ ಒಂದೇ ವಿಧಿ ಕಡೆಯಲ್ಲಿ ಹಾಗೆ ಮಾಡುವುದು ಇನ್ನ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ತನ್ನ ಮೊದಲ ಒಂದು ರೇಷ್ಮೆ ಸಂಸ್ಕರಣಾ ಘಟಕವನ್ನ ಎಲ್ಲಿ ತೆರೆಯಿತು ಇತ್ತೀಚಿಗೆ ಇತ್ತೀಚಿನ ಒಂದು ದಿನದಲ್ಲಿ ಯಾವ ರಾಜ್ಯದಲ್ಲಿ ತೆರೆಯಿತು ಅಂತ ಕೇಳಿದೆ ಯಾವ ರಾಜ್ಯದಲ್ಲಿ ಒಂದು ರೇಷ್ಮೆ ಸಂಸ್ಕರಣಾ ಘಟಕವನ್ನು ತೆರೆಯಿತು ಅಂದರೆ ಗುಜರಾತ್ದಲ್ಲಿ ಈ ಒಂದು ರೇಷ್ಮೆ ಸಂಸ್ಕರಣಾ ಘಟಕವನ್ನು ಇತ್ತೀಚೆಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದವರು ಒಂದು ಪ್ರಾರಂಭಿಸಿದ್ದಾರೆ ಎಲ್ಲಿ ಗುಜರಾತ್ದಲ್ಲಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇದು ಇದು ಈವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಇತ್ತೀಚೆಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಯಾರಿಗೆ ಅಂದರೆ ಸಂಜಯ್ ಗುಪ್ತಾ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಯಾವುದು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪತ್ರಿಕೋದ್ಯಮ ಪ್ರಶಸ್ತಿ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಕೃಷ್ಣಪಟ್ಟಣಂ ಬಂದರು ಎಲ್ಲಿದೆ ಕೃಷ್ಣಪಟ್ಟಣಂ ಬಂದರು ಇದು ಒಂದು ಆಂಧ್ರ ಪ್ರದೇಶದಲ್ಲಿ ಬರುವಂಥ ಬಂದರು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮೊದಲ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಒಂದು ಮೊದಲ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ ಯಾರನ್ನ ಅಂದರೆ ಸುರೇಶ್ ಚಂದ್ರ ಶರ್ಮಾ ಅವರನ್ನು ಸುರೇಶ್ ಚಂದ್ರ ಶರ್ಮಾ ಅವರನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮೊದಲ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ಇಸ್ರೋದವರು ಪ್ರಾದೇಶಿಕ ಶೈಕ್ಷಣಿಕ ಕೇಂದ್ರವನ್ನ ಅಂದರೆ ಪ್ರಾದೇಶಿಕ ಶೈಕ್ಷಣಿಕ ಕೇಂದ್ರವನ್ನ ಸ್ಥಾಪಿಸಿದೆ ಯಾವ ರಾಜ್ಯದಲ್ಲಿ ಅಂದರೆ ಯಾವ ರಾಜ್ಯದಲ್ಲಿ ಅಂತ ಕ್ವಶನ್ ಇದೆ ಇಸ್ರೋದವರು ಒಂದು ಪ್ರಾದೇಶಿಕ ಶೈಕ್ಷಣಿಕ ಕೇಂದ್ರವನ್ನ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಬೆಂಗಳೂರಿನಲ್ಲಿ ಈ ಒಂದು ಸ್ಥಾಪಿಸಿದ್ದಾರೆ ಯಾವುದಂದ್ರೆ ಪ್ರಾದೇಶಿಕ ಶೈಕ್ಷಣಿಕ ಕೇಂದ್ರವನ್ನ ಕರ್ನಾಟಕದ ಬೆಂಗಳೂರಿನಲ್ಲಿ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಅರವತ್ತ್ಮೂರನೇ ರಾಷ್ಟ್ರೀಯ ಶೂಟಿಂಗ್ ಒಂದು ಚಾಂಪಿಯನ್ಶಿಪ್ನ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಅರವತ್ತು ಮೀಟರ್ ಏರ್ ಪಿಸ್ತೂಲ್ನ ಚಿನ್ನ ಗೆದ್ ಅಂದರೆ ಟೆನ್ ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚೆನ್ನಾಗಿ ಗೆದ್ದವರು ಅಂದರೆ ಚಿನ್ನವನ್ನು ಗೆದ್ದವರು ಯಾರು ಅರವತ್ತ್ಮೂರನೇ ಒಂದು ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯಾರು ಅಂದರೆ ಸೌರಭ್ ಅವರು ಒಂದು ಪುರುಷರ ಒಂದು ಟೆನ್ ಮೀಟರ್ ಏರ್ ಪಿಸ್ತೂಲ್ ಒಂದು ಗೋಲ್ಡ್ ಗೆದ್ದಿದ್ದಾರೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಐ ಚಾಲಿತ ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಜ್ಞಾನ ಕೇಂದ್ರವನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾ ಉದ್ಘಾಟಿಸಲಾಯಿತು ಎ ಐ ಚಾಲಿತ ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಜ್ಞಾನ ಕೇಂದ್ರವನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಯಾವ ನಗರ ಅಂದ್ರೆ ನ್ಯೂ ದೆಹಲಿಯಲ್ಲಿ ಈ ಒಂದು ಎಐ ಚಾಲಿತ ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಕೇಂದ್ರ ಜ್ಞಾನ ಕೇಂದ್ರವನ್ನು ಉದ್ಘಾಟಿಸಿದ ಉದ್ಘಾಟಿಸಲಾಯಿತು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಎ ಕೆ ಟು ನಾಟ್ ಟೂ ನಾಟ್ ತ್ರೀ ಅಂದರೆ ಎಂ ಕೆ ಸಾರಿ ಎ ಕೆ ಎರಡು ನೂರ ಮೂರು ಆಕ್ರಮಣಕಾರಿ ರೈಫಲ್ಗಳನ್ನು ಸಂಗ್ರಹಿಸಲು ಭಾರತೀಯ ಸೇನೆಯು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಒಂದು ಎ ಕೆ ಟು ಟೂ ನಾಟ್ ತ್ರೀ ಅನ್ನುವಂಥ ಆಕ್ರಮಣಕಾರಿ ರೈಪಲ್ಗೆ ಒಂದು ಭಾರತೀಯ ಸೇನೆಯು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುತ್ತದೆ ಅಂತ ಕೇಳಿದ್ದಾರೆ ಯಾವ ದೇಶ ಅಂದರೆ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಕೆ ಟೂ ನಾಟ್ ತ್ರೀ ಆಕ್ರಮಣಕಾರಿ ರೈಫಲ್ಗಳನ್ನು ಸಂಗ್ರಹಿಸಲು ನಮ್ಮ ಭಾರತೀಯ ಸೇನೆಯವರು ರಷ್ಯಾ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಇತ್ತೀಚೆಗೆ ನಿಧನರಾದ ಟಿ ಎನ್ ಚತುರ್ವೇದಿ ಯಾವ ರಾಜ್ಯದ ಮಾಜಿ ರಾಜ್ಯಪಾಲರು ಅಂದರೆ ಇವರು ಮೊದಲಿಗೆ ಒಂದು ಟಿ ಎನ್ ಅವರು ಮಾಜಿ ರಾಜ್ಯಪಾಲರಾಗಿದ್ದರು ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು ಯಾವ ರಾಜ್ಯದ ಒಂದು ರಾಜ್ಯಪಾಲರಾಗಿದ್ದರು ಅಂದರೆ ಕರ್ನಾಟಕದ ರಾಜ್ಯಪಾಲರಾಗಿದ್ದರು ಕರ್ನಾಟಕದ ಒಂದು ಮಾಜಿ ರಾಜ್ಯಪಾಲರಾಗಿದ್ದರು ಮುಖ್ಯಮಂತ್ರಿ ಕರ್ಮಾಚಾರ್ಯ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಯಾವ ರಾಜ್ಯದಿಂದ ಪ್ರಾರಂಭಿಸಲಾಗಿದೆ ಅಂದರೆ ಮೊದಲ ಬಾರಿಗೆ ಒಂದು ಮುಖ್ಯಮಂತ್ರಿ ಕರ್ಮಾಚಾರಿ ಅನ್ನುವಂಥ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಯಾವ ರಾಜ್ಯದಿಂದ ಪ್ರಾರಂಭಿಸಲಾಗಿದೆ ಯಾವ ರಾಜ್ಯ ಅಂದರೆ ಮಧ್ಯಪ್ರದೇಶದಿಂದ ಈ ಒಂದು ಕರ್ಮಚಾರಿ ಸ್ವಾ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಮುಖ್ಯಮಂತ್ರಿ ಕರ್ಮಚಾರಿ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಮಧ್ಯಪ್ರದೇಶದ ರಾಜ್ಯದಲ್ಲಿ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಐಸ್ಟೆಮ್ ಪೋರ್ಟಲನ್ನು ಬಿಡುಗಡೆ ಮಾಡಿದ್ದಾರೆ ಐಸ್ಟೆಮ್ ಅನ್ನುವಂಥ ಪೋರ್ಟಲ್ನ ಒಂದು ಮೋದಿಯವರು ಬಿಡುಗಡೆ ಮಾಡಿದ್ದಾರೆ ಆ ಐಸ್ಟೆಮ್ನ ಒಂದು ಪೋರ್ಟಲ್ನ ಎಮ್ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಎಮ್ನ ಒಂದು ಅರ್ಥ ಏನು ಅಂತ ಕೇಳಿದ್ದಾರೆ ಐ ಸ್ಟೆಮ್ನ ಅರ್ಥ ಏನಂದರೆ ಮ್ಯಾಪ್ ಅಂತ ಐಸ್ಟೆಮ್ ಅಂದರೆ ಇಂಡಿಯನ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಫೆಸಿಲಿಟಿ ಮ್ಯಾಪ್ ಐಸ್ಟೆಮ್ ಅಂದರೆ ಇಂಡಿಯನ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಫೆಸಿಲಿಟಿ ಮ್ಯಾಪ್ ಈ ಒಂದು ಎಂ ಅಂದರೆ ಮ್ಯಾಪ್ ಅಂತ ಅರ್ಥ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಯು ಎಸ್ ಭಾಷಾ ಒಂದು ಭಾಷಾಶಾಸ್ತ್ರಜ್ಞರು ದಶಕದ ಯಾವ ಪದವನ್ನು ಒಂದು ಮತ ಚಲಾಯಿಸಿದ್ದಾರೆ ಅಂದರೆ ಒಂದು ಹತ್ತು ವರ್ಷಗಳಲ್ಲಿ ಅತ್ಯಂತ ಒಂದು ಬಳಕೆಯಲ್ಲಿರುವಂಥ ಅಂದರೆ ಹೆಚ್ಚು ಯೂಸ್ ಒಂದು ಹೆಚ್ಚು ಯೂಸ್ ಮಾಡಿರುವಂಥ ಶಬ್ದವನ್ನು ಒಂದು ದಶಕದ ಪದ ಅಂತೇಳಿ ಯೂಸ್ ಅಂದರೆ ಬ ಒಂದು ಆಯ್ಕೆ ಮಾಡಿರ್ತಾರೆ ಅದು ಯಾವ ಪದ ಅಂದರೆ ದೇ ಅನ್ನುವಂಥ ಇಂಗ್ಲೀಷ್ನಲ್ಲಿ ದೇ ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡಿದ ಅಂದರೆ ಮತ ಚಲಿಸ ಚಲಾಯಿಸಿದ್ದಾರೆ ಈ ಒಂದು ವರ್ಡ್ನ ಅತಿ ಹೆಚ್ಚು ಬಳಸಲಾಗಿದೆ ಒಂದು ಹತ್ತು ವರ್ಷದಲ್ಲಿ ಅವರು ಅನ್ನುವಂಥ ಒಂದು ಕನ್ನಡದಲ್ಲಿ ಅವರು ಅನ್ನುವಂಥದ್ದು ದೇ ಅನ್ನುವಂಥ ಒಂದು ವರ್ಡ್ನ ಅತಿ ಹೆಚ್ಚು ಬಾರಿ ಒಂದು ಉಪಯೋಗಿಸಲಾಗಿದೆ ಇದನ್ನು ಒಂದು ಯು ಎಸ್ ಭಾಷಾಶಾಸ್ತ್ರಜ್ಞರು ದಶಕದ ಪದ ಅಂತೇಳಿ ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದಿನ ಪದ ನೋಡ ಅಂದರೆ ಮುಂದಿನ ಪ ಪ್ರಶ್ನೆ ನೋಡೋದಾದರೆ ಗಂಗಾ ಸಾಗರನ ಪವಿತ್ರ ನೀರನ್ನು ಯಾಪ್ ಮೂಲಕ ಒದಗಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಗಂಗಾ ಸಾಗರ್ ಒಂದು ಪವಿತ್ರ ನೀರನ್ನು ಯಾಪ್ ಮೂಲಕ ಒಂದು ಒದಗಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂದರೆ ಯಾವುದಂದ್ರೆ ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಳ ಒಂದು ರಾಜ್ಯದವರು ರಾಜ್ಯ ಸರ್ಕಾರದವರು ಈ ಒಂದು ಗಂಗಾ ಸಾಗರನ ಪವಿತ್ರ ನೀರನ್ನು ಯಾಪ್ ಮೂಲಕ ಒದಗಿಸುವ ಒಂದು ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಪಿ ಮೋದಿ ಅವರು ಇತ್ತೀಚೆಗೆ ಯಾವ ಪುಸ್ತಕದ ಬ್ರೈಲ್ ಆವೃತ್ತಿಯನ್ನು ಈ ಒಂದು ಬ್ರೈಲ್ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದಾರೆ ಅವರ ಮೊದಲಿನ ಒಂದು ಪುಸ್ತಕ ಅದನ್ನು ಈಗ ಬ್ರೈಲ್ ಆವೃತ್ತಿಯಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅದು ಯಾವ ಒಂದು ಪುಸ್ತಕ ಅಂದರೆ ಎಕ್ಸಾಮ್ ವಾರಿಯರ್ಸ್ ಎಕ್ಸಾಮ್ ವಾರಿಯರ್ ಅನ್ನುವಂಥ ಒಂದು ಪುಸ್ತಕವನ್ನು ಬೈ ಬ್ರೈಲ್ ಆವೃತ್ತಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟದ ಮೊದಲ ಆವೃತ್ತಿ ಯಾವ ನಗರದಲ್ಲಿ ನಡೆಯಲಿದೆ ಅಂದರೆ ನೋಡಿ ಸ್ನೇಹಿತರೆ ಖೇಲೋ ಇಂಡಿಯಾ ಕ್ರೀಡಾಕೂಟ ಅಂದರೆ ಬೇರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ ಅಂತ ಇದೆಯಲ್ಲ ಈ ಯೂನಿವರ್ಸಿಟಿ ಕ್ರೀಡಾಕೂಟ ಬೇರೆ ಖೇಲೋ ಇಂಡಿಯಾ ಕ್ರೀಡಾಕೂಟ ಅದು ಮೂರನೇ ಆವೃತ್ತಿ ಅಸ್ಸಾಂನ ಗುವಾಟಿಯಲ್ಲಿ ಮುಗಿದಿದೆ ಇದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟ ಇದು ಒಂದು ಮೊದಲನೇ ಆವೃತ್ತಿ ಇದು ಇದು ಯಾವ ನಗರದಲ್ಲಿ ನಡೆಯಿತು ಅಂದರೆ ಇದು ಭುವನೇಶ್ವರ ಭುವನೇಶ್ವರದಲ್ಲಿ ಒಡಿಶಾದ ಭುವನೇಶ್ವರದಲ್ಲಿ ಒಂದು ಒಂದನೇ ಆವೃತ್ತಿ ಇದರದು ಖೇಲೋ ಇಂಡಿಯಾ ಯೂನಿವರ್ಸಿಟಿಯ ಒಂದು ಒಂದನೇ ಆವೃತ್ತಿ ಮುಕ್ತಾಯವಾಗಿದೆ ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತನ್ನು ಚಲನಶೀಲತೆಯ ವರ್ಷ ಅಂದರೆ ಇಯರ್ ಆಫ್ ಮೊಬಿಲಿಟಿ ಅಂತ ಆಚರಿಸಿದ್ದಾರೆ ಅದು ಯಾವ ಒಂದು ಡಿಪಾರ್ಟ್ಮೆಂಟ್ ದವರು ಎರಡ್ ಸಾವಿರದ ಇಪ್ಪತ್ತನ್ನು ಒಂದು ಚಲನಶೀಲತೆಯ ವರ್ಷ ಅಂತ ಆಚರಿಸಿದ್ದಾರೆ ಇಯರ್ ಆಫ್ ಮೊಬಿಲಿಟಿ ಯಾರಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಒಂದು ಸಿ ಐ ಎಸ್ ಎಫ್ನವರು ಒಂದು ಈ ಈ ಎರಡು ಸಾವಿರದ ಇಪ್ಪತ್ತು ವರ್ಷವನ್ನು ಚಲನಶೀಲತೆಯ ವರ್ಷ ಅಥವಾ ಇಯರ್ ಆಫ್ ಮೊಬಿಲಿಟಿ ಅಂತ ಆಚರಿಸಿದ್ದಾರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವರು ಇನ್ನು ಮುಂದಿನ ಪ್ರಶ್ನೆ ಇಸ್ರೋ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಕೇಂದ್ರವನ್ನು ಒಂದು ಯಾವ ರಾಜ್ಯದಲ್ಲಿ ಸ್ಥಾಪಿಸುತ್ತದೆ ಇಸ್ರೋ ಏನು ಮಾಡ್ತಾ ಇದೆ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಕೇಂದ್ರ ಇದನ್ನ ಯಾವ ರಾಜ್ಯದಲ್ಲಿ ನಿರ್ಮಿಸ್ತಾ ಇದೆ ಅಂದ್ರೆ ಒಂದು ಕರ್ನಾಟಕದಲ್ಲಿ ಇದನ್ನ ನಿರ್ಮಿಸ್ತಾ ಇದೆ ಯಾವ್ದಂದ್ರೆ ಮಾನವ ಬಾಹ್ಯಾಕಾಶ ಹಾರಾಟ ಕೇಂದ್ರ ಇದು ಮೊದಲ ಬಾರಿಗೆ ಎಲ್ಲಿ ಅಂದ್ರೆ ಕರ್ನಾಟಕ ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನಸೀಂ ಅಲ್ ಬಹರ್ ನಸೀಂ ಅಲ್ ಬಹರ್ ಅನ್ನುವಂಥದ್ದು ಭಾರತ ಮತ್ತು ಯಾವ ದೇಶದ ನಡುವಿನ ನೌಕಾ ವ್ಯಾಯಾಮ ಇದು ನೌಕಾ ಜಂಟಿ ಅಂದರೆ ಜಂಟಿ ಒಂದು ವ್ಯಾಯಾಮ ಆಗಿದೆ ನೌಕಾ ಜಂಟಿ ವ್ಯಾಯಾಮ ಯಾವುದು ನಸಿಮ್ ಅಲ್ ಬಹರ್ ಭಾರತ ಮತ್ತು ಓಮನ್ ದೇಶದ ನಡುವೆ ಈ ಒಂದು ಜಂಟಿ ವ್ಯಾಯಾಮ ನಡೀತಾ ಇದೆ ಯಾವುದು ನೌಕಾ ವ್ಯಾಯಾಮ ನಸಿಮ್ ಅಲ್ ಬಹರ್ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದಾದ್ಯಂತ ಕನಿಷ್ಠ ಹತ್ತು ರಾಜ್ಯಗಳಲ್ಲಿ ಜೋ ಕುಟ್ಪುಯಿ ಹಬ್ಬವನ್ನ ಹಬ್ಬವನ್ನು ಯಾವ ರಾಜ್ಯ ಆಯೋಜಿಸುತ್ತಿದೆ ಒಂದು ಓವರ್ ಆಲ್ ಇಂಡಿಯಾದಲ್ಲಿ ಒಂದು ಹತ್ತು ರಾಜ್ಯಗಳಲ್ಲಿ ಜೋ ಕುಟ್ಪುಯಿ ಅನ್ನುವಂಥ ಫೆಸ್ಟಿವಲನ್ನು ಯಾವ ರಾಜ್ಯ ಆಯೋಜಿಸುತ್ತಿದೆ ಯಾವ ರಾಜ್ಯ ಅಂದರೆ ಮಿಜೋರಾಂನಲ್ಲಿ ಅಂದರೆ ಮಿಜೋರಾಂ ರಾಜ್ಯದವರು ಈ ಒಂದು ಫೆಸ್ಟಿವಲ್ ಅಚ್ ಒಂದು ಆಯೋಜಿಸಕ್ಕೆ ಒಂದು ಎರಡು ಸಾವಿರದ ಇಪ್ಪತ್ತು ಜನವರಿ ಮಂತಲ್ಲಿ ಪ್ರಾರಂಭಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಸಕ್ಕರೆ ಸೇವನೆಯ ಕುರಿತು ಐ ಸಿ ಆರ್ ನೀಡಿದ ವರದಿಯ ಪ್ರಕಾರ ಯಾವ ನಗರದಲ್ಲಿ ಸಕ್ಕರೆ ಸೇವನೆ ಅತ್ಯಧಿಕ ಇತ್ತು ಅಂದರೆ ಐ ಸಿ ಎಂ ಆರ್ನವರು ಒಂದು ವರದಿಯನ್ನು ನೀಡಿದ್ದಾರೆ ಅದರ ಪ್ರಕಾರ ಯಾವ ರಾಜ್ಯ ಸಕ್ಕರೆ ಸೇವನೆಯನ್ನು ಮಾಡುವುದರಲ್ಲಿ ಅತ್ಯಧಿಕವಾಗಿದೆ ಯಾವ ರಾಜ್ಯ ಅಂದರೆ ಮುಂಬೈ ಮುಂಬೈನಲ್ಲಿ ಒಂದು ಅತ್ಯಧಿಕವಾಗಿ ಸಕ್ಕರೆ ಸೇವನೆಯನ್ನು ಮಾಡ್ತಾರೆ ಅಂತ ಐ ಸಿ ಎಂ ಆರ್ನ ಒಂದು ವರದಿ ಪ್ರಕಾರ ತಿಳಿದಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪಾವತಿಗಳನ್ನು ವೇಗವಾಗಿ ಮತ್ತು ಸೊ ಸಂರಕ್ಷಿತ್ ಸುರಕ್ಷಿತವಾಗಿ ಮಾಡಲು ಒಂದು ಪ್ಲ್ಯಾಟ್ಫಾರ್ಮ್ ಬ್ಲ್ಯಾಕ್ ಚೆಕನ್ನು ಸಕ್ರಿಯಗೊಳಿಸಿದೆ ಅದರ ಹೆಸರೇನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಏನು ಮಾಡಿದ್ದಾರೆ ಅಂದರೆ ಪಾವತಿಗಳನ್ನು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಮಾಡಲು ಒಂದು ಪ್ಲ್ಯಾಟ್ಫಾರ್ಮ್ ಬ್ಲ್ಯಾಕ್ ಚೆಕನ್ನು ಬ್ಲ್ಯಾಕ್ ಚೇನನ್ನು ಒಂದು ಮಾಡಿದ್ದಾರೆ ಅದರ ಹೆಸರೇನು ಅಂತ ಕೇಳಿದ್ರೆ ವಜ್ರ ಅನ್ನುವಂಥದ್ದು ಅದರ ಹೆಸರಾಗಿದೆ ವಜ್ರ ಏನ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಜೋರನ್ ಮಿಲನ್ ಹೋಕ್ ಜೋರನ್ ಮಿಲನೋವಿಕ್ ಜೋರನ್ ಮಿಲನೋವಿಕ್ ಯಾವ ದೇಶದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಯಾವ ದೇಶ ಅಂದ್ರೆ ಜೋರನ್ ಮಿಲನೋವಿಕ್ ಅನ್ನುವಂಥವ್ರು ಇವರು ಕ್ರೋ ಕ್ರೊಯೇಷಿಯಾ ದೇಶದ ಒಂದು ಪ್ರೆಸಿಡೆಂಟ್ ಆಗಿದ್ದಾರೆ ಒಂದು ಜನವರಿ ಮಂತ್ ಅಲ್ಲಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಸಾಮಾನ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಪಡೆಯಲು ಆರೋಗ್ಯ ವಿಮಾ ಕಂಪನಿಗಳು ಯಾವ ಹೆಸರಿನಲ್ಲಿ ಒಂದು ಕಡ್ಡಾಯಗೊಳಿಸಿವೆ ಅಂದರೆ ವಿಮಾವನ್ನ ಪಡೆಯಲ್ಲ ಯಾವ ಒಂದು ಆರೋಗ್ಯ ವಿಮಾ ಕಂಪನಿಗಳು ಆರೋಗ್ಯ ಒಂದು ವಿಮಾದ ಹೆಸರೇನು ಅಂತ ಕೇಳಿದ್ದಾರೆ ಏನಂದರೆ ಆರೋಗ್ಯ ಸಂಜೀವಿನಿ ಆರೋಗ್ಯ ಸಂಜೀವಿನಿ ಅನ್ನುವಂಥ ಒಂದು ಹೆಸರಲ್ಲಿ ಎಲ್ಲ ಸಾಮಾನ್ಯರಿಗೂ ಒಂದು ಆರೋಗ್ಯ ವಿಮೆಯನ್ನು ಪಡೆಯಲು ಪಡೆಯಲಿಕ್ಕೆ ಆರೋಗ್ಯ ವಿಮಾ 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 ಕಂಪನಿಗಳು ಒಂದು ಹೆಸ ಒಂದು ಆರೋಗ್ಯ ಸಂಜೀವಿನಿ ಅನ್ನುವಂಥ ಹೆಸರಿನ ಸ್ಕೀಮನ್ನು ತಂದಿದ್ದಾವೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ದಿ ಕೋಗಿಲ್ ನೆಸ್ಟ್ ಅಂದರೆ ಕೋಗಿಲ್ ನೆಸ್ಟ್ ಅನ್ನುವಂಥ ಪುಸ್ತಕದ ಲೇಖಕರು ಯಾರು ಇದು ಇತ್ತೀಚೆಗೆ ಆಗಿರುವಂಥ ಒಂದು ಪುಸ್ತಕ ದ ಕೋಗಿಲ್ ನೆಸ್ಟ್ ಯಾರು ಅಂದರೆ ಈ ಒಂದು ಪುಸ್ತಕದ ಲೇಖಕರು ಸೇತು ಮಾಧವನ್ ಸೇತು ಮಾಧವನ್ ಅವರ ಈ ಒಂದು ಕೋಗಿಲೆ ದ ಕೋಗಿಲೆ ನೆಸ್ಟ್ ಅನ್ನುವಂಥ ಪುಸ್ತಕದ ಲೇಖಕರು ಸೇತು ಮಾಧವನ್ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಉತ್ತರ ಪ್ರದೇಶ ಸರ್ಕಾರವು ಯಾವ ನಗರದಲ್ಲಿ ಶಹೀದ್ ಅಶ್ಪುಕುಲ್ಲಾ ಖಾನ್ ಗಾರ್ಡನ್ ಗಾರ್ಡನ್ನ ನಿರ್ಮಿಸಲಿದೆ ಅಂದರೆ ಉತ್ತರ ಉತ್ತರ ಪ್ರದೇಶ ಸರ್ಕಾರವು ಒಂದು ಯಾವ ನಗರದಲ್ಲಿ ಶಹೀದ್ ಅಶ್ಫುಲ್ಲಾ ಖಾನ್ ಒಂದು ಜೋಲಾಜಿಕಲ್ ಗಾರ್ಡನನ್ನು ನಿರ್ಮಿಸಲಿಕ್ಕೆ ಒಂದು ಪ್ರಾರಂಭಿಸಿದೆ ಅಂತ ಕೇಳಿದರೆ ಎಲ್ಲಿ ಅಂದರೆ ಗೋರಖ್ಪುರದಲ್ಲಿ ಗೋರಖ್ಪುರದಲ್ಲಿ ಈ ಒಂದು ಶಹೀದ್ ಅಶ್ಫುಕು ಅಶ್ಫ್ ಖಾನ್ ಅನ್ನುವಂಥ ಜುವಾಲಜಿಕಲ್ ಗಾರ್ಡನನ್ನು ನಿರ್ಮಿಸಲಿದೆ ಇನ್ನು ಗ್ಲೋಬಲ್ ಆಕ್ಟಿವ್ ಸಿಟಿ ಮಾನದಂಡದೊಂದಿಗೆ ಗೌರವ ಪಡೆದ ಭಾರತದ ಮೊದಲ ನಗರ ಯಾವುದು ಅಂದರೆ ಗ್ಲೋಬಲ್ ಆಕ್ಟಿವ್ ಸಿಟಿ ಅಂತ ಒಂದು ಗೌರವವನ್ನು ಅಂದರೆ ಆ ಹೆಸರನ್ನು ಪಡೆದಂಥ ಸಿಟಿ ಯಾವುದು ಅಂತ ಕೇಳಿದ್ದಾರೆ ಯಾವುದಂದರೆ ಗ್ಲೋಬಲ್ ಆ್ಯಕ್ಟಿವ್ ಸಿಟಿ ಬೊಕ್ಯಾರೋ ಅನ್ನ ಗ್ಲೋಬೋ ಗ್ಲೋಬಲ್ ಆ್ಯಕ್ಟಿವ್ ಸಿಟಿ ಅಂತ ಒಂದು ಗೌರವವನ್ನು ಪಡೆದಿದೆ ಇತ್ತೀಚೆಗೆ ಪಡೆದಂಥ ಸಿಟಿ ನಾ ಮುಂದಿನ ಪ್ರಶ್ನೆಗಳನ್ನು ನೋಡೋದಾದರೆ ಹವಾಮಾನ ಬಿಕ್ಕಟ್ಟನ್ನು ನಿಭಾಯಿಸಲು ಈ ಕೆಳಗಿನವರಲ್ಲಿ ಯಾರು ಅರ್ಥ ಚಾಟ್ ಬಹುಮಾನವನ್ನು ಅನಾವರಣಗೊಳಿಸಿದ್ದಾರೆ ಅಂದರೆ ಅರ್ಥ ಚಾಟ್ ಅನ್ನುವಂಥ ಬಹುಮಾನವನ್ನು ಒಂದು ಅನೌನ್ಸ್ ಮಾಡಿದ್ದಾರೆ ಹವಾಮಾನದ ಬಿಕ್ಕಟ್ಟನ್ನು ನಿಭಾಯಿಸುವುದಕ್ಕಾಗಿ ಯಾರಂದರೆ ಪ್ರಿನ್ಸ್ ವಿಲಿಯಮ್ಸ್ ಪ್ರಿನ್ಸ್ ವಿಲಿಯಮ್ಸ್ ಅನ್ನುವಂಥವರು ಈ ಒಂದು ಅರ್ಸ್ಯಾಟ್ ಅನ್ನುವಂಥ ಬಹುಮಾನ ಹವಾಮಾನ ಬಿಕ್ಕಟ್ಟನ್ನು ನಿಭಾಯಿಸುವುದಕ್ಕಾಗಿ ಅನಾವರಣಗೊಳಿಸಿದ್ದಾರೆ ಅಂದರೆ ಅನೌನ್ಸ್ ಮಾಡಿದ್ದಾರೆ ಪ್ರಿನ್ಸ್ ವಿಲಿಯಮ್ಸ್ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಬಕ್ಸಾ ಪಕ್ಷಿ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತಿದೆ ಅಂದರೆ ಈ ಒಂದು ಬಕ್ಸಾ ಪಕ್ಷಿ ಅನ್ನುವಂಥ ಒಂದು ಫೆಸ್ಟಿವಲ್ನ ಬಕ್ಸಾ ಬಕ್ಸಾ ಪಕ್ಷಿ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತಿದೆ ಯಾವುದಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಬಕ್ಸಾ ಫೆಸ್ಟಿವಲ್ನ ಒಂದು ಆಯೋಜಿಸಲಾಗುತ್ತಿದೆ ಅಂದರೆ ಒಂದು ಜನವರಿ ಮಂತ್ ಅಲ್ಲಿ ಆಯೋಜಿಸಲಾಗಿದೆ ವೆಸ್ಟ್ ಬೆಂಗಾಲ್ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಹಾಗೂ ಕೊನೆಯ ಪ್ರಶ್ನೆ ಇದು ಯಾವ ರಾಜ್ಯವು ತನ್ನ ಮೊದಲ ಹಿಮಾಚರಿತೆ ಸಮೀಕ್ಷೆಯನ್ನು ನಡೆಸಲಿದೆ ಅಂದರೆ ಒಂದು ಭಾರತ ದೇಶದಲ್ಲಿ ಯಾವ ರಾಜ್ಯ ಮೊ ಮೊದಲಿಗೆ ತನ್ನ ಹಿಮಚಿರತೆ ಹಿಮ ಆ ಒಂದು ರಾಜ್ಯದಲ್ಲಿರುವಂಥ ಹಿಮಚಿರತೆಗಳ ಸಮೀಕ್ಷೆಯನ್ನು ನಡೆಸಲಿದೆ ಅಂತ ಕೇಳಿದ್ದಾರೆ ಯಾವ ರಾಜ್ಯ ಅಂದರೆ ಉತ್ತರಾಖಂಡ ಉತ್ತರಾಖಂಡ ಮೊದಲ ರಾಜ್ಯವಾಗಿದೆ ಹಿಮಚಿರತೆಗಳನ್ನು ಒಂದು ಸಮೀಕ್ಷೆ ಮಾಡುವಂಥ ಮೊದಲ ರಾಜ್ಯ ಉತ್ತರಾಖಂಡ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಇದಾಗಿತ್ತು ಅಂದರೆ ಒಂದು ನೂರು ಬೆಸ್ಟ್ ಉತ್ ಅಂದರೆ ಉತ್ತಮವಾದಂಥ ನೂರು ಪ್ರಚಲಿತ ಘಟನೆಗಳ ಭಾಗ ಒಂದಾಗಿತ್ತು ಇನ್ನು ಭಾಗ ಎರಡರಲ್ಲಿ ನಾವು ಎರಡನೇ ಒಂದು ಭಾಗದಲ್ಲಿ ಏನು ನೋಡೋಣ ಅಂದರೆ ಉಳಿದಂಥ ಇನ್ನೂ ಐವತ್ತು ಪ್ರಶ್ನೆಗಳ ಉತ್ತಮವಾಗಿರುವಂಥ ಒಂದು ಪ್ರಚಲಿತ ಘಟನೆಗಳನ್ನು ನೋಡೋಣ ಸ್ನೇಹಿತರೆ ನಿಮ್ಮ ಹೀಗೆ ಒಂದು ಈ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೆ ಒಂದು ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ಒಂದು ಜನವರಿ ಮಂತ್ನ ಒಂದು ಮುಂದಿನ ಪಾರ್ಟ್ ಭಾಗ ಎರಡರಲ್ಲಿ ಅಂದರೆ ಪಾರ್ಟ್ ಎರಡರಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು